ಧಾರವಾಡದಿಂದ ಸಿದ್ದನಗೌಡ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದನಗೌಡ ಅವರೇ. ನಮಸ್ಕಾರ ಡಾಕ್ಟರ್ ಇದಾರೆ, ಧೈರ್ಯವಾಗಿ ಕೇಳಿ, ಏನ್ ಪ್ರಶ್ನೆ ಇದೆ ನಿಮ್ದು ಅಂತ. ಹೇಳಿ ಶಿವಾನಂದ್ ಅಂತನಾ? ಹೌದು. ಹೇಳಿ ತಮ್ಮ ಪ್ರಶ್ನೆ ಏನಿದೆ ಹೇಳಿ ಶಿವಾನಂದ್. ಶುಗರ್ ಅಲ್ಲ ಸರ್, ನಾನು 5 ವರ್ಷ ಆಗ್ತಾರೆ ಬಂದು. ಶುಗರ್ ಇದೆ? ಹೌದು ಶುಗರ್ ಇದೆ ಅಂತ. ಹಾ ಹಾ ಹೇಳಿ ತಮ್ಮ ಈಗ ಸಮಸ್ಯೆ ಏನು ಹೇಳಿ. ಸೆಕ್ಸ್ ಸ್ವಲ್ಪ ಕಮ್ಮಿ ಅದ ಸರ್. ನಿಮಿರಿಕೆ ಸರಿಯಾಗಿ ಆಗ್ತಾ ಇಲ್ಲ. ಧೈರ್ಯವಾಗಿ ಮಾತಾಡಿ. ಯಾಕೆ ಇಷ್ಟೊಂದು ಹಿಂಜರಿಕೆ ನಿಮಗೆ? ಕರೆನೆ ಮಾಡಿದೀರಾ ಡಾಕ್ಟರ್ ತರ ಪರಿಹಾರನೇ ಕೇಳಬೇಕು ಅನ್ಕೊಂಡಿದ್ದೀರಾ? ನೀವೇನ್ ಕಾಣಿಸ್ತಾ ಇಲ್ಲ ಹೇಳಿ. ಸೆಕ್ಸ್ ಕಮ್ಮಿ ಅದ ಸರ್. ಹೇಳಿ ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ. ಅದೇ ಏನ್ ಪ್ರಾಬ್ಲಮ್ ಏನ್ ಹೇಳಿ? ಅದೇ ನಿಮ್ ನಿಮಿರಿಕೆ ಆಗ್ತಾ ಇಲ್ವಾ? ಸೆಕ್ಸ್ ಪ್ರಾಬ್ಲಮ್ ಗೊತ್ತಾಯ್ತು. ಏನ್ ನಿಮಿರಿಕೆ ಆಗ್ತಾ ಇಲ್ವಾ? ಸಂಭೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಆಸಕ್ತಿ ಕಡಿಮೆ ಆಗಿದೆಯಾ? ಏನ್ ಹೇಳಿ, ನಿಮಿರಿಕೆ ಉಂಟಾಗ್ತಾ ಇಲ್ವಾ? ಹಾ ಹಾ ನೋಡಿ, ಇದು ಡಯಾಬಿಟಿಕ್ ಪಿನೋಪತಿ ಅಂತ ಆಗ್ತದೆ. ಶುಗರ್ ಇದ್ದಾಗ ಏನಾಗುತ್ತೆ, ಈ ನರಗಳೆಲ್ಲ ದೌರ್ಬಲ್ಯ ನಿಮಿರಿಕೆ ದೋಷ ಉಂಟಾಗುತ್ತೆ. ನೋಡಿ, ನಿಮ್ಗೆ ಡಯಾಬಿಟಿಕ್ ಪಿನೋಪತಿ ಆಗಿದೆ, ಪೀನೈಲ್ ನರ್ವ್ಸ್ ಡ್ಯಾಮೇಜ್ ಆಗಿದೆ. ಅದಕ್ಕೆ ನೀವು PRP ಅಂತ ಮಾಡಿಸ್ಕೊಳ್ಬೇಕಾಗ್ತದೆ, ಪ್ಲಾಟ್ಲೆಟ್ ವಿತ್ ಪ್ಲಾಸ್ಮಾನ ಇಂಜೆಕ್ಟ್ ಮಾಡಿಸ್ಕೊಳ್ಬೇಕಾಗ್ತದೆ. ನಿಮ್ಮ ಶಿಶ್ನುವಿಗೆ ನೇರವಾಗಿ ನಿಮ್ಮ ರಕ್ತವನ್ನು ತೆಗೆದುಕೊಂಡು ಅದನ್ನ ಸಂಸ್ಕರಣೆ ಮಾಡಿ ಪ್ಲಾಸ್ಮಾನ ನಿಮ್ಮ ಶಿಶ್ನುವಿಗೆ ಇಂಜೆಕ್ಟ್ ಮಾಡ್ಬೇಕಾಗತ್ತೆ. ಜೊತೆಗೆ ಈ B1, B6, B12 ಯುಕ್ತ ಮಾತ್ರೆಗಳು ಅಥವಾ ಇಂಜೆಕ್ಷನ್ ತಗೊಳ್ಬೇಕಾಗುತ್ತೆ. ನ್ಯೂರೋಟರು, ನ್ಯೂರೋಬಯಾನು ಎಲ್ಲ ಬರ್ತ್ ಸಿಗ್ತದೆ. ಅಂದ್ರೆ ಈ ಮೂರು ಅಂಶಗಳಿರ್ತದೆ, B1, B6 ಮತ್ತು B12. ಅವು ಈ ಪೆರಿಫರಲ್ ನ್ಯೂರೈಟಿಸ್ಗೂ ಕೂಡ ಸಹಾಯ ಮಾಡ್ತವೆ. ಈ ಡಯಾಬಿಟಿಸ್ ನಲ್ಲಿ ಏನಾಗುತ್ತೆ, ಡಯಾಬಿಟಿಕ್ ಪೆರಿಫರಲ್ ನ್ಯೂರೈಟಿಸ್ ಅಂತ ಆಗ್ತದೆ. ಈ ಕೈಗಳು ಅದರದು, ಕೈ ಕಾಲುಗಳು ಸೋತೋಗೋದು, ಡಯಾಬಿಟಿಕ್ ಫುಟ್, ಕಾಲುಗಳು ಸ್ಪರ್ಶತೆ ಕಳ್ಕೊಳ್ಳೋದು, ಡಯಾಬಿಟಿಕ್ ರೆಟಿನೋಪತಿ ಕಣ್ಣಿನ ದೃಷ್ಟಿ ದೋಷ ಉಂಟಾಗೋದು, ಹಾಗೆ ಡಯಾಬಿಟಿಕ್ ಮೆನೆಂಜೈಟಿಸ್, ಡಯಾಬಿಟಿಕ್ ರೆಟಿನೋಪತಿ, ಜೊತೆಗೆ ಇನ್ನೂ ಬೇರೆ ಬೇರೆ ಕಾಯಿಲೆಗಳು ಕೂಡ ಉಂಟಾಗ್ಬೋದು. ಇವ್ರಿಗಾಗಿರೋದು ಡಯಾಬಿಟಿಕ್ ಪೀನೋಪತಿ, ಅಂದರೆ ಪೀನೈಲ್ ನರ್ವ್ಸು ಡ್ಯಾಮೇಜ್ ಆಗಿದೆ. ಅದಕ್ಕೆ ಅವರು ಈ 2-3 ಮೊಟ್ಟ ಮೊದಲನೇದು ಒಂದು ಶುಗರ್ನ 100% ಕಂಟ್ರೋಲ್ ಆಗಿದೆ. ಕಂಟ್ರೋಲ್ ಇಟ್ಕೋಬೇಕು. ನಾನು ಸುಮಾರು ಜನ ನಮ್ಮ ಕ್ಲೈಂಟ್ಸ್ಗಳು ನೋಡಿದ್ದೀನಿ, ಶುಗರ್ ಬಂದಾಗ ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳಲ್ಲ, ಯಾಕೆಂದರೆ ಮಾತ್ರೆಗಳಾಗ್ತಾವ ಅದೇ ಅಭ್ಯಾಸ ಆಗ್ಬಿಡುತ್ತೆ, ಏನೋ ಅದೇ ಕಂಟ್ರೋಲ್ ಆಗ್ಬಿಡುತ್ತೆ ನನಗೆ. ಕರೆಕ್ಟ್. ಶುಗರ್ ನೋಡೋದು 450 ಇರ್ತದೆ. ಯಾತಕ್ಕೆ ಅಂತಂತಂದರೆ ಹೇಳಿ, ಇಲ್ಲ ಇಲ್ಲ ನಾವು ಮಾತ್ರೆಗಳು ತೊಗೊಳ್ಳಲ್ಲ, ಹಾಗೇ ಕಂಟ್ರೋಲ್ ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀರಿ ಅಂತಂದರೆ, ನಾನು ಬರೀ ಚಪಾತಿ ಮುದ್ದೆ ತಿಂತ ಅಂದರೆ ಅನ್ನ ಬಿಟ್ಬಿಟ್ಟ ತಕ್ಷಣ ಅವ್ರಿಗೆ ಅದೊಂದು ತಪ್ಪು. ವೆರಿ ಫ್ರ್ಯಾಂಕ್ ಇತ್ತು, ರಾಗಿನಲ್ಲೇ ಜಾಸ್ತಿ ಕಾರ್ಬೋಹೈಡ್ರೇಟ್ ಇರುತ್ತೆ ಅಕ್ಕಿಗಿಂತ. ಅಕ್ಕಿಗೆ ಗೋಧಿ ರಾಗಿ ಎಲ್ಲದರಲ್ಲೂ, ಎಲ್ಲವೂ ಸೀರಿಯಲ್ಸೇ, ಎಲ್ಲಾದ್ರಲ್ಲೂ ಈಕ್ವಲ್ ಅಮೌಂಟ್ ಆಫ್ ಶುಗರ್ ಇರ್ತದೆ. ಆದ್ರೆ ನಮ್ಮ ಜನಗಳಿಗೆ ಏನಂತಂದ್ರೆ, ರಾಗಿ ತಿಂದ ತಕ್ಷಣ ಶುಗರ್ ಬಂದ್ರೆ ಅನ್ನ ಬಿಟ್ಬಿಡೋದು ಅಂತ, ಇದು ತಪ್ಪು ಕಲ್ಪನೆ. ಈ ಶುಗರ್ನ 100% ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಜೊತೆಗೆ ಈ ಚಿಕಿತ್ಸೆಗಳನ್ನ ತೆಗೆದುಕೊಳ್ಳಿ, ಸರಿ.